ನೀ ನನ್ನ ಪ್ರೀತಿಸಿದ್ದು ಬರೀ ನಟನೆನಾ? ಹೌದು, ಇದೆಲ್ಲ ಬರೀ ನಟನೆ. ನಿನ್ನ ನಂಬಿಸೋದಕ್ಕೆ ನಾನು ಆಡಿದ ನಾಟಕ ಇದು. ಇದು ನೀನ್ ಆಡಿದ ನಾಟಕ ಅಲ್ಲ, ನಮ್ಮಿಬ್ರು ಸೇರಿಸೋದಕ್ಕೆ ಆ ದೇವ್ರ ಆಡಿದ ನಾಟಕ. ಅದಕ್ಕೆ ನಾನು ಈ ನಾಟಕ ಕೊನೆ ಪರದೆ ಹೇಳಿದ್ದು. ನಾಳೆ ಒಂದೇ ದಿನ ನಿಮ್ ತಂದೆಗೆ ಬಾಕಿ ಬಿಡಿದ್ರು. ನನ್ನ ಮಾತು ಮೀರಿ ಅವರು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ದೆ, ಆದ್ರೆ ನಿನ್ನ ಹೆಣನ ಮನೆ ಕಳಿಸ್ತೀನಿ ಅಂತ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೆ. ನೀನು ಇಷ್ಟೊಂದು ಕೆಟ್ಟವನ? ಹಾ, ಕೆಟ್ಟವ್ರ ವಿಷಯ ಕೆಟ್ಟ ಮೇಲೆ ಗೊತ್ತಾಗೋದು. ಹಾಗಾದ್ರೆ ನಿನ್ನಂತ ಕೆಟ್ಟವನ್ ಜೊತೆಲಿದ್ರು ನನ್ನ ಹೆಂಡತನ ಯಾಕೇನು ಕೆಟ್ಟಿದ ಹೇಳು ಮುರಳಿ. ಒಂಟಿ ಹೆಣ್ಣು ಸಿಕ್ಕಿದ್ರೆ ಕುಂಟ ಕೊರಡ್ರು ಕೂಡ ಆಸೆ ಪಡೋ ಈ ಕಾಲದಲ್ಲಿ ನಿನ್ನಂತ ಒಬ್ಬ ಕೆಟ್ಟವನ್ ಜೊತೆಲಿದ್ರು ನನ್ನ ಹೇಗೇನು ಜೋಪಾನವಾಗಿದ್ದೀನಿ. ಅಮ್ಮ, ನಿನ್ನ ಹತ್ರ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ನಿನ್ನ ಎದುರುಗಡೆ ಇಷ್ಟು ಧೈರ್ಯವಾಗಿ ಯಾಕೆ ನಿಂತಿದ್ದೀನಿ ಗೊತ್ತಾ? ಮರ ಕೇಳೋದಕ್ಕಲ್ಲಮ್ಮ, ನಿನ್ನನ್ನು ಹೊಗಳೋದಕ್ಕೆ, ನಿನ್ನ ಮಹಿಮೆನ ವರ್ಣಿಸೋದಕ್ಕೆ. ನೀನು ತುಂಬಾ ಬುದ್ಧಿವಂತಳು ತಾಯಿ. ನಾನು ಕೇಳದ ಹಾಗೆ ನಿನಗೆ ಯುಗದಲ್ಲೇ ಯಾರ ಹತ್ರನೂ ಮಾತಾಡಿಲ್ಲ, ಮಾತಾಡಿ ಯಾವ ತಪ್ಪು ಸಿಕ್ಕಾಕೊಂಡಿಲ್ಲ. ನಮ್ಮ ಕೈಲೇ ಪ್ರಶ್ನೆ ಕೇಳಿಸ್ತೀಯ, ಅದಕ್ಕೆ ಉತ್ತರನು ನಮ್ಮ ಕೈಲೇ ಹೇಳಿಸ್ತೀಯ, ನಮ್ಮ ಕೈಲೇ ತಪ್ಪು ಮಾಡಿಸ್ತೀಯ, ಅದಕ್ಕೆ ಪ್ರಾಯಶ್ಚಿತ್ತನು ನಮ್ಮ ಕೈಲೇ ಮಾಡಿಸ್ತೀಯ. ತುಂಬಾ ಹುಷಾರಿದ್ದೀಯಮ್ಮ ನೀನು, ಡಬಲ್ ಗೇಮ್ ಪ್ಲೇ ಮಾಡ್ತಿದೀಯ. ನೀನು ಯಾರು ನಿನಗೆ ದೇವರು ಅಂತ ಹೆಸರಿಟ್ಟದ್ದು? ಅದನ್ನು ಬದಲಾಯಿಸ್ತೀನಿ ನಾನು ಇವತ್ತು. ಕನ್ನಡಿ ನೀನು, ಮನುಷ್ಯನ ಮನಸ್ಸನ್ನ ಎಳೆ ಎಳೆಯಾಗಿ ಬಿಡಿಸಿ ತೋರಿಸೋ ಕನ್ನಡಿ ನೀನು. ನನ್ನ ಕಣ್ಣಿಗೆ ಕಾಣ್ತಾ ಇರೋದು ನೀನಲ್ಲ, ನಾನು. ನಾನು ನನ್ನೇ ಕೇಳ್ತಾ ಇದ್ದೀನಮ್ಮ, ಯಾಕೆ ನನಗೆ ಪರೀಕ್ಷೆ, ಯಾಕೆ ನನಗೆ ಪರೀಕ್ಷೆ? ಪರಮಾತ್ಮರ ಹೊಟ್ಟೆಯಲ್ಲಿ ನನಗೆ ಜನ್ಮ ಕೊಟ್ಟೆ, ಆದರೆ ಅವ್ರನ್ನ ಉಳಿಸ್ಕೊಳ್ಳೋ ಶಕ್ತಿನ ಕಿತ್ಕೊಂಡು ನನ್ನ ಬೀದಿಗೆ ಬಿಟ್ಟೆ. ಒಬ್ಬ ಕೊಲೆಗಾರನ ಕೈಯಿಂದ ನನಗೆ ಅನ್ನ ಕೊಟ್ಟೆ. ಆ ಅನ್ನ ಇಟ್ಟವನನ್ನು ಕಾಪಾಡಬೇಕು ಅನ್ನೋವಾಗ ಈ ಪ್ರೀತಿನ ತಂದು ಅಡ್ಡ ಇಟ್ಟೆ. ಯಾಕಿಟ್ಟೆ, ಯಾಕೆ ನನಗೆ ಪರೀಕ್ಷೆ? ಮುರಳಿ ನೋ, ಮುರಳಿ ಅಲ್ಲ, ನಾನು ರಣಧೀರ. ನಿನಗೆ ನೀನು ರಣಧೀರನೇ, ಆದ್ರೆ ನನಗೆ ನೀನ್ ನನ್ನ ಮುರುಳಿನೇ. ಇಲ್ಲ, ನಾನು ನಿನ್ನ ಮುರುಳಿ ಅಲ್ಲ. ನೀನು ತಿಳ್ಕೊಂಡಿರೋ ಹಾಗೆ ನಾನು ಪೊಲೀಸ್ ಆಫೀಸರ್ ಅಲ್ಲ, ಸರ್ಕಾರ ಹುಡುಕ್ತಿರೋ ಕ್ರೂರ ವ್ಯಕ್ತಿ ನಾನು. ಭಾಷಾ ವಿರುದ್ಧ ಸಾಕ್ಷಿ ಹೇಳ್ಕೊಡೋದು ಅಂತ ನಿಮ್ಮ ತಂದೆನ ಹೆದರಿಸಿ ನಿನ್ನಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿರೋ ಕ್ರಿಮಿನಲ್ ನಾನು. ನಿನ್ನ ಪ್ರೇಮಿ ಹಾಗೆ ನಟಿಸ್ತಿರೋ ಶತ್ರು. ಅರ್ಥವಾಯ್ತಾ? ಅರ್ಥವಾಯ್ತು. ನಿನ್ನ ಹೃದಯದಲ್ಲಿದ್ದ ಎಲ್ಲ ಸತ್ಯಗಳು ಅರ್ಥವಾಯ್ತು, ಹಾಗೆ ನನ್ನ ಹಣೆ ಬರಹದಲ್ಲಿ ಏನ್ ಬರ್ದಿದೆ ಅನ್ನೋದು ಕೂಡ ಅರ್ಥವಾಯ್ತು. ಆದ್ರೆ ನನಗ್ ಒಂದೇ ಒಂದ್ ಮಾತ್ರ ಅರ್ಥ ಆಗ್ಲಿಲ್ಲ. ಏನದು? ನೀನ್ ನನ್ನ ಪ್ರೀತಿಸಿದ್ದು ಬರೀ ನಟನೆನಾ? ಹೌದು, ಇದೆಲ್ಲ ಬರೀ ನಟನೆ. ನಿನ್ನ ನಂಬಿಸೋದಕ್ಕೆ ನಾನು ಆಡಿದ ನಾಟಕ ಇದು. ಇದು ನೀನ್ ಆಡಿದ ನಾಟಕ ಅಲ್ಲ, ನಮ್ಮಿಬ್ರು ಸೇರಿಸೋದಕ್ಕೆ ಆ ದೇವ್ರ ಆಡಿದ ನಾಟಕ. ಅದಕ್ಕೆ ನಾನು ಈ ನಾಟಕ ಕೊನೆ ಪರದೆ ಹೇಳಿದ್ದೆ. ನಾಳೆ ಒಂದೇ ದಿನ ನಿಮ್ಮ ತಂದೆಗೆ ಬಾಕಿ ಬಿಡಿದ್ದೀನಿ. ನನ್ನ ಮಾತು ಮೀರಿ ಅವರು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ದೆ, ಆದ್ರೆ ನಿನ್ನ ಹೆಣನ ಮನೆ ಕಳಿಸ್ತೀನಿ ಅಂತ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೆ. ನೀನು ಇಷ್ಟೊಂದು ಕೆಟ್ಟವನ? ಹಾ, ಕೆಟ್ಟವ್ರ ವಿಷಯ ಕೆಟ್ಟ ಮೇಲೆ ಗೊತ್ತಾಗೋದು. ಹಾಗಾದ್ರೆ ನಿನ್ನಂತ ಕೆಟ್ಟವನ್ ಜೊತೆಲಿದ್ರು ನನ್ನ ಹೆಂಡತನ ಯಾಕೇನು ಕೆಟ್ಟಿದ ಹೇಳು ಮುರಳಿ. ಒಂಟಿ ಹೆಣ್ಣು ಸಿಕ್ಕಿದ್ರೆ ಕುಂಟ ಕೊರಡ್ರು ಕೂಡ ಆಸೆ ಪಡೋ ಈ ಕಾಲದಲ್ಲಿ ನಿನ್ನಂತ ಒಬ್ಬ ಕೆಟ್ಟವನ್ ಜೊತೆಲಿದ್ರು ನಾನು ಹೇಗೇನು ಜೋಪಾನವಾಗಿದ್ದೀನಿ ಹೇಳು ಮುರಳಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅದಕ್ಕೆ ಉತ್ತರ ನನ್ನ ಹತ್ರ ಇದೆ. ಈ ರಾಧಾ ಇನ್ನೂ ಯಾಕೆ ಪವಿತ್ರವಾಗಿದ್ದಾಳೆ ಅಂದ್ರೆ ಈ ಮುರುಳಿ ಅವಳನ್ನ ಪ್ರೀತಿ ಮಾಡ್ತಾ ಇರೋದು. ರಾಧಾ? ಹೌದು ಮುರುಳಿ, ನೀನು ನನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ ನಿನ್ನ ನನಗೆ ಉಳಿಸ್ಕೊಟ್ಟ ಈ ತಾಯಿನೇ ಅದಕ್ಕೆ ಸಾಕ್ಷಿ. ಪ್ರೀತಿ ಅನ್ನೋದು ಒಂದು ಪರೀಕ್ಷೆ ಮುರಳಿ. ಈ ಪರೀಕ್ಷೆಗೆ ಹೆದರೋರು ಪ್ರೀತಿ ಮಾಡಬಾರ್ದು. ಲೋಕದ ದೃಷ್ಟಿಲಿ ನೀನು ಅಪರಾಧಿ, ಆದ್ರೆ ನನಗೆ ನೀನು ದೇವ್ರು ಮುರಳಿ, ದೇವ್ರು. ಈ ದೇವ್ರ ನಿಜವಾದ ರೂಪನ ನಾನು ಈ ಪ್ರಪಂಚಕ್ಕೆ ತೋರಿಸ್ಬೇಕು. ಅದಕ್ಕೆ ನೀನು ಕಾನೂನಿಗೆ ಸರೆಂಡರ್ ಆಗ್ಬೇಕು. ಎಲ್ಲ ಪ್ರೇಮ ಕಥೆಗಳಲ್ಲಿ ಬೇರೆಯವರು ಪ್ರೇಮಗಳಿಗೆ ಶಿಕ್ಷೆ ವಿಧಿಸ್ತಾರೆ, ಆದ್ರೆ ನನ್ನ ಕಥೆಯಲ್ಲಿ ನನ್ನ ಪ್ರೀತಿನೇ ನನಗೆ ಶಿಕ್ಷೆ ಕೊಡ್ತಾ ಇದೆ. ನಾನು ಸರೆಂಡರ್ ಆಗ್ತಾ ಇರೋದು ನಿನ್ನ ಪ್ರೀತಿಗೆ ರಾಧ, ನಿನ್ನ ಪ್ರೀತಿಗೆ. ಈ ಪ್ರೀತಿಗೆ ದೇಶವ ಕರಗಿಸೋ ಕಾರುಣ್ಯವಿದೆ, ದಾನವರನ್ನು ಮಾನವರಾಗಿಸೋ ಚೈತನ್ಯವಿದೆ.